ಸೊ ಚಿರು ಸಿನಿಮಾ ರಂಗದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ, ನೀವೇನೆಲ್ಲ ಸಾಧನೆ ಮಾಡಿದ್ದು ಎಲ್ರಿಗೂ ಗೊತ್ತು. ಬಟ್ ರಾಯನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವನು ಬರಲಿ, ಯಾವಾಗ ನಿರೀಕ್ಷೆ ಮಾಡಬಹುದು ಅಂತ. ಈಸ್ ಟೂ ಸ್ಮಾಲ್ ಆ್ಯಕ್ಚುಲಿ. ಅವ್ನ ಸಿನಿಮಾ ರಂಗಕ್ಕೆ ಬರ್ತಾನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನಮಗೆಲ್ರಿಗೂ ಡೆಫಿನೆಟ್ಲಿ ಆಸೆ ಇರುತ್ತೆ, ಬಿಕಾಸ್ ಇಬ್ಬರೂ ಸಿನಿಮಾ ಫ್ಯಾಮಿಲೀಸಿಂದ ಬಂದಿರೋದು, ಆ್ಯಂಡ್ ಇಬ್ಬರೂ ಸಿನಿಮಾಗೆ ಬಂದಿದ್ದು. ಸೊ ನಮ್ಮ ಮಗನೂ ಸಿನಿಮಾಗೆ ಬಂದರೆ ಚೆನ್ನಾಗಿರತ್ತೆ ಅನ್ನೋ ಒಂದು ಆಸೆ ಡೆಫಿನೆಟ್ಲಿ ಇದೆ. ಬಟ್ ಅವ್ನು ಬೆಳೀತಾ ಬೆಳೀತಾ ಅವನಿಗೇನು ಇಷ್ಟ ಇರುತ್ತೆ ಅದ್ರ ಕಡೆಗೆ ನಾವು ಅವನಿಗೆ ಸಪೋರ್ಟ್ ಮಾಡೋದು. ಸೊ ಅವ್ನು ಟಿ ವಿ ಜಾಸ್ತಿ ನೋಡೋದ್ರಿಂದ ಯಾವ ಹೀರೋನ ಅಥವಾ ಯಾವ ಸ್ಟಾರ್ ಬಗ್ಗೆ ಅವನಿಗೆ ಇಷ್ಟ, ಏನು ಹಾಡಾಗಿರ್ಬೋದು, ಯಾವ ಸಿನಿಮಾ ಆಗಿರ್ಬೋದು, ಅಥವಾ ಯಾವ ಒಂದು ಸ್ಟಾರ್ ಬಗ್ಗೆ ಅಥವಾ ಆಕ್ಟ್ರೆಸ್ ಬಗ್ಗೆ ಹೇಳೋದಾದ್ರೆ ಪರ್ಟಿಕ್ಯುಲರ್? ಹೀರೋಯಿನ್ಸ್ ಇಷ್ಟ, ತುಂಬ ಇಷ್ಟ. ಈಗ ಲೇಟೆಸ್ಟ್ ಆಗಿ ಅವನಿಗೆ ತಮ್ಮನ ತುಂಬ ಇಷ್ಟ. ಯಾವುದದು ಜೈಲರ್ ಸಾಂಗ್, ಸೊ ಆ ಸಾಂಗ್ ನೋಡ್ತಿರ್ತಾನೆ. ಸೊ ಅವ್ನು ಟಿಪಿಕಲ್ ಹೀರೋ ಅನ್ಸುತ್ತೆ, ಅವ್ನಿಗೆ ಹೀರೋಯಿನ್ಸ್ ಇಷ್ಟ. ಸೊ ಇದೆಯಾ ಫಿಲಮ್ ಇಂಡಸ್ಟ್ರಿಗೆ ಕರೆ ತರಬೇಕು, ಮಾಡಿಸ್ಬೇಕು ಅನ್ನೋ ಪ್ಲಾನ್ ಏನಾದರೂ ನಿಮ್ಮಲ್ಲಿ ಇದೆಯಾ? ನಾಟ್ ಎಟ್, ನಾಟ್ ಎಟ್. ನಾನು ಅದ್ರ ಬಗ್ಗೆ ಆ್ಯಕ್ಚುಲಿ ನಿಜ ಏನು ಯೋಚನೆ ಮಾಡಿಲ್ಲ, ಬಿಕಾಸ್ ಅದು ಇನ್ನೂ ಇನ್ನೊಂದು 20 ಇಯರ್ಸ್ 25 ಇಯರ್ಸ್ದು. ಸೊ ಅದು ಇನ್ನೂ ಇದು ಒಂದು ತಿಂಗಳಾಗಿದೆ ಸ್ಕೂಲ್ ಸೇರಿ ಅವನಿಗೆ. ಲೆಟ್ ಹಿಮ್ ಎಂಜಾಯ್ ಹಿಸ್ ಚೈಲ್ಡ್ಹುಡ್. ಸೊ ಇದೆಲ್ಲವನ್ನ ಹೊರತುಪಡಿಸಿ ನಿಮ್ಮ ಲೈಫಿನ ಬಿಗ್ ಸ್ಟ್ರೆಂತ್ ಅಂದರೆ ನಿಮ್ಮ ತಾಯಿ. ಹೌದು, ಪ್ರತಿ ಸಂದರ್ಭದಲ್ಲೂ ನಿಮ್ಮನ್ನು ನೋಡ್ತಾ ಇದ್ದದ್ದು ನಿಮ್ಮ ತಾಯಿಯೇ. ಸೊ ಅವ್ರ ಬಗ್ಗೆ ಹೇಳೋದ್ರೆ ಇವತ್ತು ಎಷ್ಟು ಹ್ಯಾಪಿ ಆಗಿದ್ದಾರೆ, ಒಂದು ಟೈಮಲ್ಲಿ ನಿಮಗೆಷ್ಟು ಸಪೋರ್ಟ್ ಮಾಡಿದ್ರು ಅಂತೇಳಿ. ಒಂದು ಟೈಮಲ್ಲಿ ಅನ್ನೋದಕ್ಕಿಂತ ನನಗೆ ಲೈಫಲ್ಲಿ ಕಾನ್ಸ್ಟೆಂಟ್ ಆಗಿರೋ ಸಪೋರ್ಟ್ ಒಬ್ಬರೇ, ಅದು ನಮ್ಮ ತಾಯಿ. ಸೊ ಮದುವೆಗೆ ಮುಂಚೆ ಆಗಿರಲಿ, ಮದುವೆ ಆದಮೇಲೆ ಆಗಿರಲಿ, ಈಗಾಗಿರಲಿ, ಮುಂದೆ ಆಗಿರಲಿ, ನನಗೆ ಗೊತ್ತು ಶಿ ಈಸ್ ಮೈ ಫಾಲ್ ಬ್ಯಾಕ್ ಸಿಸ್ಟಮ್. ನನ್ನ ಲೈಫಲ್ಲಿ ನಾನು ಇಬ್ಬರನ್ನೇ ಆ ರೀತಿ ನೋಡಿರೋದು, ಅಂದರೆ ನನಗೆ ಕಣ್ಣು ಮುಚ್ಚಿ ನನ್ನ ಫಾಲ್ ಬ್ಯಾಕ್ ಸಿಸ್ಟಮ್ ಆಗಿದ್ದಿರೋದು ಇಬ್ಬರೇ, ಒಂದು ಚಿರು, ಒಂದು ನನ್ನ ತಾಯಿ. ಸೊ ನನಗೆ ಆ ಒಂದು ವಿಷಯದಲ್ಲಿ ಹೇಳಬೇಕು ಅಂದರೆ ಶಿ ಈಸ್ ಎವ್ರಿಥಿಂಗ್. ಅವ್ರು ಯಾವ ಒಂದು ಎಕ್ಸ್ಟೆಂಟ್ಗೆ ಅವರು ನನಗೆ ಸಪೋರ್ಟ್ ಮಾಡ್ತಾರೆ, ನನಗೋಸ್ಕರ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ಅಂದರೆ ಅದನ್ನು ನಾನು ಸುಮ್ಮನೆ ಇವತ್ತಿನ ಒಂದು ಇಂಟರ್ವ್ಯೂವಲ್ಲಿ ಅವ್ರನ್ನ ಗ್ಲೋರಿಫೈ ಮಾಡಿ ಹೇಳೋದಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಪರ್ಸನಲ್. ಅವರ ಲೆವೆಲ್ ಆಫ್ ಸ್ಯಾಕ್ರಿಫೈಸ್ ಈಸ್ ಐ ಕಾಂಟ್ ಎಕ್ಸ್ಪ್ಲೇನ್. ಸೊ ಅವರೇ ನನ್ನ ಶಿ ಈಸ್ ಮೈ ಸ್ಟ್ರೆಂತ್, ಶಿ ಈಸ್ ಮೈ ಸಪೋರ್ಟ್ ಸಿಸ್ಟಮ್, ಶಿ ಈಸ್ ಲಿಟ್ರಲಿ ನನಗೆ ಇವತ್ತು ನನ್ನ ತತ್ಸಮ ತದ್ಭವ. ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ನಾನು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ, ನಾನು ಮಾಡ್ತೀನಿ ಅಂದಾಗ ಹೋಗು, ನೀನು ಬೇರೆ ಯಾವುದನ್ನು ಯೋಚನೆ ಮಾಡಬೇಡ, ಯು ಡೂ ವಾಟ್ ಯು ಹ್ಯಾವ್ ಟು ಡೂ. ನಾನು ಯಾವುದೇ ಡಿಸಿಷನ್ ಮುಂದೆ ತೊಗೊಂಡ್ರು ನನಗೆ ಗೊತ್ತು ಶಿ ಈಸ್ ಆಲ್ವೇಸ್ ದೇರ್ ಬಿಹೈಂಡ್ ಮೀ. ಚಿರು ಎಲ್ಲನೂ ಮಾಡಿಬಿಟ್ರು, ಅವರ ಕನಸನ್ನೆಲ್ಲ ನನಸು ಮಾಡಿದರು. ಸಿನಿಮಾ ಮಾಡಬೇಕಾ ಅದು ಮಾಡಿದರು, ಮನೆಯವರಿಗೆ ಎಂಜಾಯ್ಮೆಂಟ್ ಕೊಡಬೇಕಾ ಅದನ್ನು ಕೊಟ್ಟರು, ಮೇಘನನ್ನ ಪಡಿಬೇಕು ಅಂತ ದೊಡ್ಡ ಹೋರಾಟನೇ ಮಾಡಿದರು. ಬಟ್ ಒಂದು ಕನಸು ಕನಸಾಗಿ ಉಳಿಯಿತು, ಮನೆ ಕಟ್ಟಬೇಕು, ಕನಸಿನ ಮನೇನ ಮಾಡಬೇಕು ಅಂತ ಇತ್ತು. ಸೊ ಆ ಹಾದಿಯಲ್ಲಿ ಏನಾದರೂ ಯೋಚನೆ ಇದೆಯಾ? 110% ಅವರ ಕನಸಿನ ಮನೆ ಇಸ್ ಆಲ್ಮೋಸ್ಟ್ ರೆಡಿ. ಅದರ ಒಂದು ಇದನ್ನು ನಾನು ಡೆಫಿನೆಟ್ಲಿ ಎಲ್ರಿಗೂ. ಬ್ಲೂ ಪ್ರಿಂಟ್ ಯಾವಾಗ ಸಿಗುತ್ತೆ? ಬ್ಲೂ ಪ್ರಿಂಟ್ ಹಾಕಿ ನಿಮಗೆ ಫುಲ್ 4D 5D ಅಲ್ಲೇ ನಾನು ಐ ವಿಲ್ ಶೋ ಯು ದ ಎಂಡ್ ರಿಸಲ್ಟ್. ಓಕೆ, ಸೊ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಒಂದಿಷ್ಟು ಕನಸು ಇರುತ್ತೆ, ಒಂದು 2-3 ಕನಸಿನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಈ ಥರನೇ ಮನೆ ಇರಬೇಕು ಅಂತ ಹೇಳೋದಾದರೆ ಯಾವುದು ಅಂತ ಹೇಳಿ. ಇಲ್ಲ, ಚಿರುಗೆ ಆ್ಯಕ್ಚುಲಿ ಅವರು ತುಂಬ ಇಷ್ಟಪಟ್ಟಿದ್ದಂಥ ಒಂದು ಆರ್ಕಿಟೆಕ್ಚರ್ ಬಂದು ನಮ್ಮ JP Nagar ಮನೆಯದು. ಬಿಕಾಸ್ ನಮ್ಮ ಮನೆಯಲ್ಲಿ ಸನ್ಲೈಟ್ ಡೈರೆಕ್ಟಾಗಿ ಬರೋದು, ಆ್ಯಂಡ್ ನಮಗೆ ಲಿಟ್ರಲಿ ಒಂದು 7 ಗಂಟೆ ಸನ್ ಡೌನ್ ಆಗೋ ತನಕ ನಮಗೆ ಒಂದು ಟ್ಯೂಬ್ ಲೈಟ್ಸು, ಬಲ್ಬ್ ಯಾವ ಒಂದು ನೆಸೆಸಿಟಿ ಇರಲಿಲ್ಲ. ಪ್ರತಿಯೊಂದು ರೂಮಲ್ಲೂ ಆ ರೀತಿ ಡಿಸೈನ್ ಆಗಿತ್ತು ದಟ್ ಎಲ್ಲ ಪಾಯಿಂಟ್ ಆಫ್ ವ್ಯೂ ಇಂದನೂ ದೇ ವಿಲ್ ಬಿ ಸನ್ಲೈಟ್ ಅನ್ನೋದು. ಅದು ಮತ್ತು ನಮ್ಮ ಮನೆ ಒಳಗೆ ಮಳೆ ಬರೋದು, ಅದೊಂದು ಸ್ಮಾಲ್ ಸ್ಪೇಸ್ ಬಿಟ್ಟಿದ್ವಿ ಮಳೆ ಬಂದಾಗ. ಒಂದು ದೇ ವಾಸ್ ಅ ಗಾರ್ಡನ್ ಏರಿಯಾ ಥರ, ಅದು ಅವ್ರು ತುಂಬ ಇಷ್ಟಪಟ್ಟಿದ್ರು. ಬಟ್ ಅವ್ರಿಗೆ ಇನ್ನೊಂದು ಏನಿತ್ತು ಅಂದರೆ ಅವ್ರಿಗೆ ಮನೆ ಬೆಳಕಾಗಿರಬೇಕು, ಸಿಕ್ಕಾಪಟ್ಟೆ ಬೆಳಕಾಗಿರಬೇಕು, ದಟ್ ಈಸ್ ಅವರ ಒಂದು ಆಸೆ. ಇನ್ನೊಂದು ಅವ್ರಿಗೆ ಹೋಮ್ ಥಿಯೇಟರ್, ಅವ್ರಿಗೆ ಹೋಮ್ ಥಿಯೇಟರ್ ತುಂಬ ಆಸೆ. ಬಿಕಾಸ್ ಚಿರುಗೆ ಸಿನಿಮಾ ನೋಡೋ ಹುಚ್ಚಂತೂ ಎಷ್ಟಿತ್ತು ಅಂದರೆ ಒಂದು ದಿನಕ್ಕೆ ಬೇಕಾದ್ರೆ 5 ಸಿನಿಮಾ ನೋಡೋರು ಕಂಟಿನ್ಯೂಸ್ಲಿ ಬ್ಯಾಕ್ ಟು ಬ್ಯಾಕ್. ಸೊ ಆ ಒಂದು ಪೇಷನ್ಸ್ ಇತ್ತು, ಇಂಟ್ರೆಸ್ಟ್ ಇತ್ತು, ಅದ್ರ ಬಗ್ಗೆ ಅಷ್ಟು ಪ್ಯಾಷನ್. ಸೊ ಒಂದು ಹೋಮ್ ಥಿಯೇಟರ್ ಶುಡ್ ಡೆಫಿನೆಟ್ಲಿ ಬಿ ದೇರ್ ಇನ್ ಮೈ ಹೌಸ್ ಅನ್ನೋದು. ತಮಿಳು ಸಿನಿಮಾ ನೋಡಿ ಇದೇ ಥರ ಸಿನಿಮಾ ನಾನು ಮೇಘನಾ ಮಾಡಬೇಕು ಅಂತ ಚಿರು ಹೇಳಿದ್ರು, ಬಟ್ ಆ ನೋವು ಎಲ್ಲಾದರೂ ಕಾಡ್ತಾ ಇದೆಯಾ ಇವತ್ತು ನಿಮಗೆ ಅಂತ? ಎಸ್, ಇಲ್ಲ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ನನಗೆ ನಮ್ಮ
ಯೋಗೀಶ್ ದ್ವಾರಕೀಶ್ ಅವ್ರು ಹೇಳಿದ್ರು, ಚಿರು ಆ ಸಿನಿಮಾ ನೋಡಿಬಿಟ್ಟು ಸ್ಮಾಲಿ ನನಗೆ ನನ್ನ ಹೆಂಡತಿ ಮೇಲೆ ಮತ್ತೆ ಲವ್ ಆಗಿಬಿಟ್ಟಿದೆ, ಸ್ಮಾಲಿ ನನಗೆ ಈ ಸಿನಿಮಾ ನೀನು ನನಗೆ ಮಾಡು ಅಂತ ಯೋಗಿ ಅವ್ರಿಗೆ ಹೇಳಿದರು. ಸೊ ಅದು ಆ ಸಿನಿಮಾನ ನಾನು ನೋಡಿದ್ದೆ ಕೂಡ. ಸೊ ಇನಿಷಿಯಲಿ ತುಂಬ ಹಠ ಮಾಡಿ ತುಂಬ ಗಲಾಟೆ ಮಾಡಿ ಆ ಸಿನಿಮಾ ನೋಡು 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 ಅಂತ ಹಿಂಸೆ ಕೊಟ್ಟು ತೋರಿಸಿದ್ರು. ಬಟ್ ಆಫ್ಟರ್ ವಾಚಿಂಗ್ ದ ಫಿಲ್ಮ್ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಎಲ್ಲೋ ಒಂದು ಕಡೆ ಮೇ ಬಿ ಆ್ಯಕ್ಚುಲಿ ಆ ಸಿನಿಮಾಲಿ ದ ಟೈಮ್ ಅಂದರೆ ದೇವರು ಒಂದು ವಾರ ಕೊಡ್ತಾರೆ, ಯುನೋ ಯು ವಿಲ್ ಗೆಟ್ ಟು ಗೋ ಬ್ಯಾಕ್ ಆ್ಯಂಡ್ ರೀಸೆಟ್ ಥಿಂಗ್ಸ್. ನನಗೆ ಆ ಸಿನಿಮಾಗಿಂತ ನನ್ನ ನಿಜ ಜೀವನದಲ್ಲಿ ಆ ಥರ ದೇವರು ವಾರ ಕೊಟ್ಟರೆ ಪ್ರಾಬಬ್ಲಿ ಚೆನ್ನಾಗಿರತ್ತೆ ಅನಿಸುತ್ತೆ. ಸಿನಿಮಾದ ವಿಚಾರಕ್ಕೇ ಬರೋದಾದರೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರುವಂಥ ಸಿನಿಮಾಗಳು, ಬಟ್ ರಾಜಮಾರ್ತಾಂಡ ಸೇರಿ ಸಾಕಷ್ಟು ಸಿನಿಮಾಗಳು ಇದ್ದಾವೆ. ನೀವು ಸಿನಿಮಾ ನೋಡಲ್ಲ ಅಂತ ಹೇಳಿದ್ರಿ, ಚಿರು ಸಿನಿಮಾಗಳನ್ನು ನಾನು ಟಿ ವಿಯಲ್ಲಿ ನೋಡಲ್ಲ ಅಂತ ಈ ಹಿಂದೆ ಹೇಳ್ಕೊಂಡಿದ್ರಿ, ಮಗನಿಗೆ ತೋರಿಸ್ತಾ ಇದ್ದೀರಾ, ಬಟ್ ನೀವು ಇನ್ಮುಂದೆ ಆದರೂ ಚಿರು ಅವರ ಹಳೆ ಸಿನಿಮಾಗಳನ್ನು ನೋಡೋ ಪ್ರಯತ್ನ ಮಾಡ್ತೀರಾ ಅಥವಾ ಇಲ್ವಾ ಅಂತ? ಇನ್ನೂ ಅಷ್ಟು ಸ್ಟ್ರೆಂತ್ ಇನ್ನೂ ಬಂದಿಲ್ಲ ನೋಡೋಷ್ಟು, ನಂಗೆ ಸ್ಟ್ರೆಂತ್ ಇನ್ನೂ ಬಂದಿಲ್ಲ. ಇನ್ಫ್ಯಾಕ್ಟ್ ಅವ್ರ ಸಾಂಗ್ಸ್ ಕೂಡ ನನ್ನ ಕೈಗೆ ಒಂದು ಫುಲ್ ಸ್ಟ್ರೆಚಲ್ಲಿ ನಂಗೆ ನೋಡೋಕ್ಕಾಗಲ್ಲ. ನಿಮ್ಮ ಚಿರು ಅಭಿನಯಿಸಿದಂಥ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಂತ ಹೇಳಿ? ನಂದು ಇಟ್ಸ್ ಕಾನ್ಸ್ಟೆಂಟ್, ಅದು ಚೇಂಜ್ ಆಗೋದಿಲ್ಲ. ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಚಿರು ಅನ್ನೋ ಒಂದು ಸಿನಿಮಾ ಮಾಡಿದ್ರು, ಅದರಲ್ಲಿ ಇಲ್ಲೇ ಇಲ್ಲೇ ಎಲ್ಲೋ ಇಸ್ ಮೈ ಅಲ್ಟಿಮೇಟ್ ಫೇವ್ರೆಟ್ ಸಾಂಗ್. ಓಕೆ.